ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮೂರನೇ ಟಿ ಟ್ವೆಂಟಿ ಪಂದ್ಯ ಇದೀಗ ಮುಕ್ತಾಯವಾಗಿದೆ. ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ಭರ್ಜರಿ ಜಯ ಬೇರೆ ಬಾರಿಸಿದೆ ಅಂತ ಹೇಳ್ಬೋದು. ಟಾಸ್ ಗೆದ್ದಂಥ ಭಾರತ ತಂಡ ಬೌಲಿಂಗ್ನ ಆಯ್ಕೆ ಮಾಡ್ತಾರೆ. ಮೊದಲನೇದಾಗಿ ಬೌಲಿಂಗು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಕ್ಯಾಲಿ ಮೈಲ್ಸ್ ಅವರು ಸಕ್ಕತ್ತಾಗಿ ಆಡ್ಬಿಡ್ತಾರೆ. ಆದರೆ ಅವರನ್ನು ಔಟ್ ಮಾಡೋಕ್ಕೆ ನಮ್ಮ ತಂಡ ಸ್ವಲ್ಪ ಹರಸಾಹಸ ಪಡುತ್ತೆ. ಅವೀಶ್ ಖಾನ್ ಅವರು ನಾಯಿ ಹೊಡೆದಂಗೆ ಓಡಿಸ್ಕೊತಾರೆ ವೀಕ್ಷಕರೇ. ಇದೊಂಥರ ಬೇಸರದ ಸುದ್ದಿ ಅಂತ ಹೇಳ್ಬೋದು. ಅವೀಶ್ ಖಾನ್ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ, ಈ ಮ್ಯಾಚ್ ಕೂಡ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಲ್ಲ. ಟೀಮ್ ಇಂಡಿಯಾ ಗೆಲ್ಲೋದಕ್ಕೆ ಕಾರಣ ಯಾರಪ್ಪ ಅಂದರೆ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಬೋದು. ಸೂರ್ಯಕುಮಾರ್ ಯಾದವ್ ಅವರು 44 ಬಾಲಲ್ಲಿ 76 ರನ್ಗಳನ್ನು ಹೊಡಿತಾರೆ, 4 ಭರ್ಜರಿ ಸಿಕ್ಸು, ಸ್ಟ್ರೈಕ್ ರೇಟು 172. ಸೂರ್ಯಕುಮಾರ್ ಯಾದವ್ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೆ. ವೆಸ್ಟ್ ಇಂಡೀಸ್ ತಂಡ 164 ರನ್ಸ್ನ ಸ್ಕೋರ್ ಮಾಡುತ್ತೆ 5 ವಿಕೆಟ್ನಷ್ಟಕ್ಕೆ. ನಮ್ಮ ಇಂಡಿಯಾ ತಂಡ 165 ರನ್ಸ್ನ ಸ್ಕೋರ್ ಮಾಡುತ್ತೆ 3 ವಿಕೆಟ್ನಷ್ಟಕ್ಕೆ. 19 ಓವರಲ್ಲಿ 6 ಬಾಲ್ ರಿಮೈನಿಂಗ್ ಇರುವಾಗೆ ನಮ್ಮ ಭಾರತ ತಂಡ ಗೆಲ್ಲುತ್ತೆ. ಟೀಮ್ ಇಂಡಿಯಾ 1/7 ವಿಕೆಟ್ಸ್. ಸೂರ್ಯಕುಮಾರ್ ಯಾದವ್ ಅನೌನ್ಸ್ ಆದರು ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ. ಎಂಥ ಕ್ಯಾಲಿಬರ್ ಇರೋ ಪ್ಲೇಯರು, ಡಿಸೈನ್ ಡಿಸೈನಾಗೆಲ್ಲ ಹೊಡೆದ್ರಪ್ಪ. ಒಂದೊಂದು ಶಾಟು ನೋಡಬೇಕಾಗಿತ್ತು, ಮುತ್ತು ಮುತ್ತು ಇದ್ದಂಗಿತ್ತು. ರಾಕೆಟ್ ಸ್ಪೀಡಲ್ಲೆಲ್ಲ ಹೊಡಿತಿದ್ರು, ಟಚ್ಚು ಸಖತ್ ಗುರು. ಸೂರ್ಯಕುಮಾರ್ ಯಾದವ್ ಅವರ ಆಟ ನೋಡೋದೇ ಒಂಥರ ಮಜಾ ಗುರು. ಅವರು ಇಂಡಿಯನ್ ABD ಅಂತಲೇ ಇದೀಗ ಫೇಮಸ್ ಆಗಿದ್ದಾರೆ. ABD ವಿಶ್ವಕ್ಕೊಬ್ಬರೇ ನಮ್ಮ ಭಾರತ ತಂಡದಲ್ಲಿ ಯಾರನ್ನ ABD ಥರ ಆಡೋರಿದ್ದಾರಪ್ಪ ಅಂತ ಕೇಳಿದ್ರೆ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಬೋದು. ಭಾರತ ತಂಡ ಭರ್ಜರಿ ಆದಂಥ ಜಯಭೇರಿ ಬರ್ಸಿದೆ. ಸೂರ್ಯಕುಮಾರ್ ಯಾದವ್ ಅವರು ಸೂಪರ್ ಆದಂಥ ಒಂದು ಪಂದ್ಯವನ್ನು ಆಡಿದ್ದಾರೆ. ಸೂರ್ಯಕುಮಾರ್ ಯಾದವ್ಗೆ ಟಿಕೆಟ್ ಫಿಕ್ಸ್ ವಿಶ್ವಕಪ್ಗೆ. ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ.